ಸಿಲಿಕಾನ್ ಸಿಟಿ ಬೆಂಗಳೂರು ಬೆಳೆಯುತ್ತಾ ಹೋದಂತೆ ನಗರದ ಸುತ್ತಮುತ್ತಲಿನ ಜಗಕ್ಕೆ ಚಿನ್ನದ ಬೆಲೆ ಇದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲ ಬಲಾಢ್ಯರು ಸರ್ಕಾರಿ ಭೂಮಿಯನ್ನು ಕಬಳಿಸಲು ಮುಂದಾದರೆ ಇನ್ನೂ ಕೆಲವರು ಓದು ಬರಹ ಬಾರದ ಬಡ ಕುಟುಂಬಕ್ಕೆ ಸೇರಿದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನನ್ನು ಕಬಳಿಸಲು ಸಂಚು ರೂಪಿಸಿ ಅವರ ಬಳಿ ಸಹಿ ಮಾಡಿಸಿಕೊಂಡು ಹಣ ನೀಡದೆ ವಂಚಿಸುತ್ತಿದ್ದಾರೆ. ಇತ್ತ ಜಮೀನು ಇಲ್ಲದೆ ಅತ್ತ ಹಣವೂ ಇಲ್ಲದೆ ಬಡ ಕುಟುಂಬ ಭೂಗಳ್ಳರ ಕೈಗೆ ಸಿಲುಕಿ ನೊಂದು ಹೋಗಿದೆ. ಹೀಗೆ ಇರೋ ಒಂದೆರಡು ಎಕರೆ ಜಮೀನನ್ನು ಉಳಿಸಿಕೊಳ್ಳಲು ಗೋಳಾಡುತ್ತಿರುವ ಕುಟುಂಬದ ಈ ದೃಶ್ಯ ಕಂಡುಬಂದಿದ್ದು ಬೆಂಗಳೂರು ಹೊರವಲಯ ಜಿಗಣಿ ಸಮೀಪದ ಹರಪನಹಳ್ಳಿ ಗ್ರಾಮದಲ್ಲಿ. ಆನೇಕಲ್ ತಾಲೂಕಿನ ಜಿಗಣಿ ಹೋಬಳಿಯ ಹರಪನಹಳ್ಳಿ ಗ್ರಾಮದ ಸರ್ವೆ ನಂಬರ್ 168ರಲ್ಲಿ ಗ್ರಾಮದ ಯಲ್ಲಪ್ಪ ಮತ್ತು ಯಲ್ಲಮ್ಮ ಎಂಬುವವರಿಗೆ ಸರ್ಕಾರ 2 ಎಕರೆ 4 ಗುಂಟೆ ಗೋಮಾಳದ ಜಾಗವನ್ನು ಕಳೆದ ಕೆಲವು ವರ್ಷಗಳ ಹಿಂದೆ ಮಂಜೂರು ಮಾಡಿಕೊಡಲಾಗಿತ್ತು. ಆದರೆ ಇದೀಗ ಆ ಜಾಗವನ್ನು ಕಬಳಿಸಲು ಹೊಂಚು ಹಾಕಿ ಲಕ್ಷ್ಮೀಪತಿ ಎಂಬಾತ ಹೆಚ್ಚು ತಿಳುವಳಿಕೆ ಇಲ್ಲದ ಈ ಬಡ ಕುಟುಂಬದವರಿಗೆ ಹಣದ ಆಸೆ ತೋರಿಸಿ ಮನೆ ಕೊಡಿಸುವುದಾಗಿ ನಂಬಿಸಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನನ್ನು ಕಳೆದ 3-4 ವರ್ಷಗಳ ಹಿಂದೆ ಅಗ್ರಿಮೆಂಟ್ಗೆ ಸಹಿ ಮಾಡಿಸಿಕೊಂಡಿದ್ದಾರೆ. ಆದರೆ ಈ ಕುಟುಂಬಕ್ಕೆ ಇದುವರೆಗೂ 4 ಲಕ್ಷ ರೂಪಾಯಿ ಹಣವನ್ನು ಮಾತ್ರ ನೀಡಿ ವರ್ಷಗಳೇ ಉರುಳಿದರೂ ಜಮೀನು ಖರೀದಿ ಮಾಡಿದ ಲಕ್ಷ್ಮೀಪತಿ ಉಳಿದ ಹಣವನ್ನು ನೀಡದೆ ರೌಡಿಗಳನ್ನು ಮನೆ ಬಳಿ ಕಳಿಸಿ ಬೆದರಿಕೆ ಹಾಕಿ ವಂಚನೆ ಮಾಡುತ್ತಿದ್ದ. ಬಡ ಕುಟುಂಬ ಪ್ರತಿನಿತ್ಯ ಕಣ್ಣೀರು ಹಾಕುತ್ತಾ ದಿನ ಕಳೆಯುವಂತಾಗಿದೆ. ನಮ್ಮ ಜಮೀನು 4 ವರ್ಷ ನಿಂತಿದ್ದಂತೆ ಲಕ್ಷ್ಮೀಪತಿ ಟ್ರಾನ್ಸ್ಫರ್ ಕೊಡ್ತಾವ್ರೆ, ಮೋಸ ಮಾಡ್ತಾವ್ರೆ. ಯಾಕಾಗಿ ನಮ್ಮ ಕೈ ಯಾರು ಕೇಳೋರು ಮಾಡೋರು ಇಲ್ಲ. ನಾವಿಡೋದು ಈಗ ಇಬ್ಬರು ಮಗಳು, ಒಬ್ಬಳು ಈ ಅಮ್ಮನೊಬ್ಳು ನಾನೊಬ್ಳು, ನಾವೇನು ಮಾಡೋಕ್ಕಾಗ್ತದೆ? ನಮ್ಮ ಅಪ್ಪ ಹೆಸರಲ್ಲೇ ಇದೆ, ಬಂದಿರೋದು ಗ್ರಾಂಟ್ ಆಗಿರೋದು. ನಮ್ಮಪ್ಪವರು ಹೆಸರಲ್ಲಿ ಗ್ರಾಂಟ್ ಆದಾಗ ನಮ್ಮಪ್ಪವ್ರು ತೀರ್ಕೊಂಡು ಅದು ನಮ್ಗೆ ನೆನಪಿಲ್ಲ. ಆಮೇಲೆ ನಮ್ಗೆ ಗೊತ್ತಿಲ್ಲ, ನಮ್ಗೆ ಮದುವೆ ಆದ್ಮೇಲೆ ಇದೇನೋ ಎತ್ತಂತ ನಮ್ಗೆ ಗೊತ್ತಿದ್ದಿತ್ತು. ಆಮೇಲೆ ನಮ್ಮ ಕೇಸ್ ಹಾಕ್ಕೊಂಡು ಗೆದ್ಕೊಂಡು ನಮ್ಮ ಅಮ್ಮನ ಹೆಸರು ಕ್ಲಿಯರ್ ಆಗಾಯಿತು. ಆಮೇಲೆ ಆದಮೇಲೆ ಲಕ್ಷ್ಮೀಪತಿ ಬಂದು ಈ ಥರ ಮಾಡಿಕೊಂಡು ನಮ್ಗೆ ಮೋಸ ಮಾಡ್ತಾರೆ. ಅಂದರೆ ಏನು ಮಾಡಿದ್ರು ಲಕ್ಷ್ಮೀಪತಿ? ಅದು 4 ಲಕ್ಷ ಕೊಟ್ಟಿದ್ದಾರೆ ನಮ್ಗೆ ಅಷ್ಟೇ ತೋರಿಸ್ತಾ ಇದ್ದಾರೆ. ನಾ ಮನೆ ತಗೊಡ್ತೀನಿ, ಅದು ತಗೊಡ್ತೀನಿ, ನಿಮ್ಮನ್ನು ಚೆನ್ನಾಗಿ ಮಾಡ್ತೀನಿ, ನಿಮ್ಮನ್ನು ಇಟ್ಟಿಗೆ ಗೂಡಲ್ಲಿ ಕೆಲಸ ಮಾಡಲ್ಲ ಅಂತೆಲ್ಲ ಹೇಳಿದ್ರು. 3 ವರ್ಷದಿಂದ ನಾವು ನೋಡಿದ್ರಿ, ನಮಗೇನು ಮಾಡಿಕೊಟ್ಟಿಲ್ಲ. ಆಮೇಲೆ ನೋಡಿ ನೋಡಿ ಸಾಕಾಗಿ ನಾವು ನಮ್ಮ ಮಾವನ ಮಕ್ಕಳು, ಸೋದ್ರ ಮಾವನ ಮಕ್ಕಳು ಅವ್ರ ಹತ್ರ ಹೋಗಿ ನಾನು ನಮ್ಮ ತಾಯಿ ಹೋಗಿ ಹೇಳಿದ್ವಿ, ಸರಿ ಅಮ್ಮ ನಾವು ನಿಂತ್ಕೊಂಡು ಮಾಡಿಕೊಡ್ತೀವಿ ಅಂತೇಳಿ. ಇನ್ನೂ ಇಟ್ಟು ಇವಾಗ ಬಂದಿರೋದೇ ಅಲ್ಲಿಂದ ಅಣ್ಣ, ಕೆಲ್ಸಕ್ಕೆ ಹೋಗಿದ್ವಿ. ನಮ್ಗೆ 100 ರೂಪಾಯಿ ಕೂಲಿ ಬಾಡಿಗೆ ಮನೇಲಿರೋದು. ನಾವು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಕೆಲಸ ಮಾಡ್ಕೊಂಡು ಬಾಡಿಗೆ ಮನೆಯಲ್ಲೇ ಬಂದಿರೋದು ನಾವು. ಇದು 2 ಎಕರೆ 4 ಗುಂಟೆ. ನಮ್ಗೆ ಎಷ್ಟು ಕೊಡ್ತೀವಿ ಅಂತ ಏನು ಹೇಳಲಿಲ್ಲಣ್ಣ. ನನ್ಗೆ ನಾನಂದೆ ನನ್ನ ತಮ್ಮನವ್ರು ಇದ್ದಾರೆ, ನನ್ನ ಕೂಡ ಹುಟ್ಟಿದವ್ರು ಯಾರು ಇಲ್ಲ, ಅವ್ರಿಗೂ ಒಂದು ಸ್ವಲ್ಪ ಕೊಡಬೇಕು. ನನ್ನ ಮತ್ತೆ ಇದ್ದಾಳೆ, ನಮ್ಮ ಅಣ್ಣ ಮಗ ಇದ್ದಾನೆ, ನಾವಿಬ್ಬರಾಳಿದ್ದೀವಿ, ನಮ್ಮ ತಾಯಿ ಹುಡುಗಿ ಮೂಗು ಹುಡುಗಿ ನಮ್ಮ ತಾಯಿ ಇದ್ದೀರಿ ಅಂತ ಹೇಳಿದ್ರು 3 ಭಾಗ ಕೊಡ್ತೀನಿ ಅಂತ ಹೇಳಿದರು. ಸರಿ ಅಂತ ನಾನು ಸುಮ್ಮನೆ ಇದ್ದೆ. ಅವ್ರು ಇದುವರೆಗೂ ನಮಗೇನು ಮಾಡಿಕೊಟ್ಟಿಲ್ಲ. ಇವಾಗ ಟಾರ್ಚರ್ ಕೊಡ್ತಾವ್ರೆ ನಮ್ಗೆ, ಕಾರ್ಗಳಲ್ಲಿ ಕಳಿಸೋದು, ಗಲಾಟೆ ಮಾಡಿಸೋದು, ಕೊಲೆ ಮಾಡಿಸ್ತೀವಿ, ಜೈಲ್ಗೆ ಹಾಕಿಸ್ತೀವಿ ಅಂತೇಳಿ ಕಾರ್ಗಳಲ್ಲಿ ಕಳಿಸ್ತಾ ಇರ್ತಾನೆ. ಒಂದು 10-15 ಕಾರ್ ಬರ್ತಾವಣ ಒಂದೊಂದು ದಿವಸ ಇಲ್ಗೆ ಬಂದು ನಮಗೂ ಫೋನ್ ಮಾಡ್ತಾರೆ. ಫೋನ್ ಮಾಡಿ ನಮಗೂ ಜಗಳ ಮಾಡತ್ತೀರಿ ರೀತಿ ಸಾಯಿಸೋ ರೀತಿ ಮಾತಾಡ್ತಾನೆ ಲಕ್ಷ್ಮೀಪತಿ. ಅದೇ ಈ ಜಮೀನ್ಗೆ ಅಗ್ರಿಮೆಂಟ್ ಹಾಕ್ಸ್ಕೊಂಡಾರಲ್ಲ ಅವರು, ಊರ ಸಂಪರ್ಕ ಅಂದರೆ ನಮ್ಗೆ ಗೊತ್ತಿಲ್ಲ, ಇಂದ್ರನಗರ ಅಯ್ಯಪ್ಪ ಅಷ್ಟೇ ಗೊತ್ತಿರೋದು ನನಗೆ, ಅಂದರೆ ಏನು ಗೊತ್ತಿಲ್ಲ. ಅವರೇ ಅಲ್ಲಿ ನಿಂಕ ಬರೋರು, ಮಾತಾಡೋರು, ಹೋಗೋರು, ನಮ್ಗೇನೋ ಒಳ್ಳೇದು ಮಾಡ್ತಾರಲ್ಲ ಬಿಡು ಅಂತೇಳಿ ನಾವು ಸುಮ್ಮನೆ ಇದ್ವಿ. ಅವ್ರು ಈ ಥರ ಮೋಸ ಮಾಡ್ತಾರೆ ಅಂತ ನಮಗೂ ಗೊತ್ತಿದ್ದಿಲ್ಲ. 1 ಕೋಟಿ 70 ಲಕ್ಷ ತಿರೋಗ್ಬಿಟ್ರು, ಇಬ್ಬರಾಳಿದಿರು ತಿರೋಗ್ಬಿಟ್ರು, ನಾವಿಬ್ಬರೇ ಇರೋದು. ನಮ್ಗೆ ಏನು ಮಾಡಿದ್ರು ಯಾರು ಏನು ಮಾಡ್ಕೊಟ್ಟಿಲ್ಲಣ್ಣ. ಇದರಲ್ಲಿ ಬಂದಿದ್ದು ನನ್ನ ಮಕ್ಳಿಗೆ ನನ್ಗೆ ಈ ಹುಡುಗಿಗೆ ಹೆಲ್ಪ್ ಆಗ್ತದೆ, ನಮ್ಗೆ ಜೀವನ ಕಾತೈತೆ ಅಂದ್ಕೊಂಡ್ವಿ. ನಮ್ಗೆ ಯಾರು ಏನು ಮಾಡ್ಕೊಟ್ಟಿಲ್ಲಣ್ಣ. ಇದು ನಾವು 20 ವರ್ಷದಿಂದ ಇಟ್ಕೆಗೂಡಲ್ಲೇ ಕೆಲಸ ಮಾಡ್ತಾ ಇದ್ದೀನಿ, ಯಾರು ನಮ್ಗೆ ಏನು ಮಾಡಲಿಲ್ಲ. ಮೂಗು ಹುಡುಗಿ ಅವ್ರಿಗೆ ಮಾತು ಬರಲ್ಲ, ಇವರಿಬ್ಬರನ್ನು ನಾನೇ ನೋಡ್ಕೋಬೇಕು ಅಷ್ಟೇ. ಏನೋ ಬಂದಿದ್ದೀರಾ, ನಮ್ಗೆ ಯಾರೋ ಒಳ್ಳೇದು ಮಾಡಿದ್ರೆ ಸಾಕಣ. ಇನ್ನು ಈ ಬಡ ಕುಟುಂಬ ಇಂದಿಗೂ ಇಟ್ಟಿಗೆ ಗೂಡಿನಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದು ಮನೆಯಲ್ಲೇ ವಯಸ್ಸಾದ ವೃದ್ಧೆ ಹಾಗೂ ಮಾತು ಬಾರದ ಮಹಿಳೆ ಇದ್ದು
ಇರಲು ಒಂದು ಸೂರಿಲ್ಲದ ಜೀವನ ನಡೆಸುವುದೇ ಕಷ್ಟಕರವಾಗಿದೆ. ಈಗಿರುವಾಗ ಒಂದಿಷ್ಟು ಜಮೀನು ಮಾರಾಟ ಮಾಡಿ ಇರಲು ಮನೆ ಮಾಡಿಕೊಳ್ಳೋಣ ಎಂದ್ರೆ ಭೂ ಮಾಫಿಯಾದವರು ನಂಬಿಸಿ ಅಗ್ರಿಮೆಂಟ್ಗೆ ಸಹಿ ಮಾಡಿಸಿಕೊಂಡು ವರ್ಷಗಳೇ ಕಳೆದರೂ ಅತ್ತ ಹಣವೂ ಇಲ್ಲ, ಇತ್ತ ಜಮೀನೂ ಇಲ್ಲದೆ ಕುಟುಂಬ ಸಂಕಷ್ಟಕ್ಕೆ ಒಳಗಾಗಿದೆ. ಸಾಕಷ್ಟು ಬಾರಿ ಉಳಿದ ಹಣ ನೀಡಿ ಎಂದು ಜಮೀನಿಗೆ ಸಹಿ ಹಾಕಿಸಿಕೊಂಡಿದ್ದ ಲಕ್ಷ್ಮೀಪತಿ ಎಂಬುವರ ಬಳಿ ಕೇಳಿದ್ರೆ ಸಹಚರರನ್ನ ಕಾರಿನಲ್ಲಿ ಮನೆಗೆ ಕಳಿಸಿ ಬಡ ಕುಟುಂಬದಲ್ಲಿನ ಹೆಣ್ಣು ಮಕ್ಕಳಿಗೆ ಧಮಕಿ ಹಾಕಿ ಪ್ರಾಣ ಬೆದರಿಕೆ ಹಾಕುತ್ತಿದ್ದಾರೆಂದು ಕುಟುಂಬದವರು ಜಮೀನಿನ ಬಳಿ ಕುಳಿತು ಗೋಳಾಡುತ್ತಿದ್ದಾರೆ. ಈ ಬಗ್ಗೆ ವಿಷಯ ತಿಳಿದು ಕುಟುಂಬಕ್ಕೆ ಆಶರೆಯಾಗಿ ನ್ಯಾಯ ಕೊಡಿಸಬೇಕೆಂದು ಸೋದರ ಸಂಬಂಧಿ ವಿನೋದ್ ಸಹಿ ಮಾಡಿಸಿಕೊಂಡು ಮೋಸ ಮಾಡಿರುವ ಲಕ್ಷ್ಮೀಪತಿ ವಿರುದ್ಧ ಕಾನೂನು ಹೋರಾಟ ನಡೆಸಿ ಜಮೀನನ್ನು ಉಳಿಸಿ ಕುಟುಂಬಕ್ಕೆ ವಾಪಸ್ ಕೊಡಿಸಲು ಮುಂದಾಗಿದ್ದಾರೆ. ಏನು ಈ ಅರಪನಹಳ್ಳಿ ಸರ್ವೆ ನಂಬರ್ 168 ಏನಿದೆ, ಈ ಜಾಗ ಸರ್ಕಾರಿ ಕಡೆಯಿಂದ ನಮ್ಮ ಸೋದರತ್ತೆ ಗಂಡ ಎಲ್ಲಪ್ಪ ಅಂದ್ಬಿಟ್ಟು ನಮ್ಮ ಮಾವನ ಹೆಸರಿಗೆ 76 ಗ್ರ್ಯಾಂಟ್ ಆಗುತ್ತೆ. ಆ ಗ್ರ್ಯಾಂಟ್ ಆದಮೇಲೆ ಇಲ್ಲಿ ಭೂಮಾಫಿಯ ಕಳ್ಳರು ಕೆಲವರು ಅದನ್ನು ಇವ್ರ ಹತ್ರ ಎದುರಿಸಿ ಬೆದರಿಸಿ ನಮ್ಮ ಮಾವ ಹತ್ರನೂ ಅವರು ಇವ್ರ ಹತ್ರ ಏನು ಅವರು ತಿಳುವಳಿಕೆ ಇಲ್ದವರೆ ಅವ್ರಿಗೆ ಎದುರಿಸಿ ಬೆದರಿಸಿ ಏನಾದರೂ ಸ್ವಲ್ಪ ಮಾಡಿಕೊಂಡು ಅದನ್ನ ಆ್ಯಕ್ಚುಲಿ ಈಸಿಗಳೆಲ್ಲ ಕುಳಿಸ್ಕೊತಾರೆ. ಮತ್ತದೆಲ್ಲ ಗೊತ್ತಾದಮೇಲೆ ನನ್ನ ಭಾವ ಸಂಪಿಗೆ ರಾಮಯ್ಯ ಏನಿದೆ ಅಲ್ಪ ಸ್ವಲ್ಪ ಓದಿದ್ದ ಅವರು, ಅವ್ರೇನು ಮಾಡ್ದ ಅದನ್ನು ಸ್ವಲ್ಪ ಒಂಚೂರು ಡಿ ಸಿ ಆಫೀಸ್ಗೆಲ್ಲ ಹಾಕ್ಕೊಂಡು ಅದಾದಮೇಲೆ ಅದನ್ನು ವಜಾ ಮಾಡಿಸಿ ಪಿ ಟಿ ಸಿಯಲ್ಲಿ ಆರ್ಡ್ರ್ ಹೋದಾಗ ಪಿ ಟಿ ಸಿಯಲ್ಲಿ ಆರ್ಡ್ರ್ ಬಂದು 2007 ಮತ್ತೆ ರೀಗ್ರ್ಯಾಂಟ್ ಆಗುತ್ತೆ. ರೀಗ್ರ್ಯಾಂಟ್ ಆದ ನಂತರ ಏನೀಗ ಪ್ರೆಸೆಂಟ್ ಈ ಲಕ್ಷ್ಮೀಪತಿ ಅಂತ ಏನು ಅಗ್ರಿಮೆಂಟ್ ಹಾಕ್ಕೊಂಡಿದ್ದಾನೆ 2018 ಇಲ್ಲಿ ಅಗ್ರಿಮೆಂಟ್ ಹಾಕ್ಕೊತೇನೆ ನಮ್ಮ ಅತ್ತೆ ಮತ್ತು ನಮ್ಮ ನಾದಿನಿಯರವ್ರನ್ನೆಲ್ಲ ಕರ್ಕೊಂಡೋಗಿ ಏನು ಪೇಪರಲ್ಲಿ ತೋರಿಸಿದ್ದಾನೆ 17 ತೋರಿಸಿದ್ದಾನೆ, 4 ಕಾಸು ಕೊಟ್ಟಿದ್ದಾನೆ. 4 ಕಾಸು ಕೊಟ್ಬಿಟ್ಟು ಈ 3 ಇವತ್ತು ನಾಳೆ ಇವತ್ತು ನಾಳೆ ಅಂದ್ಬಿಟ್ಟು ಅವ್ರಿಗೆ ಒಂದು ಮನೆ ಕೊಡಿಸ್ತೀನಿ ಅಂತ ಆಸೆ ತೋರಿಸಿದ್ದಾನೆ. ತೋರಿಸ್ಬಿಟ್ಟು ಇವತ್ತು ನಾಳೆ ಅಂತ ಅವ್ರು ತೋರಿಸಿದಾಗ ಇವರು ಬೇಸರಗೊಂಡು ಇವರೇನು ಇಟ್ಕೆಗೂಡಲ್ಲಿ ಕೆಲಸ ಮಾಡ್ತಿದ್ದಾರೆ ಬೇಸರಗೊಂಡು ಅವ್ರು ಹೋಗೋದಿಲ್ಲ. ಹೋಗದಿದ್ದಾಗ ಏನು ಮಾಡ್ತಾನೆ ಲಕ್ಷ್ಮೀಪತಿ ಅನ್ನೋನು ಒಂದು 4-5 ಕಾರ್ಗಳನ್ನ ಈ ಕೆಲವು ಹುಡುಗರನ್ನ ಧಮಕಿ ಹಾಕೋದಕ್ಕೆ ಕಳಿಸಿದ್ದಾನೆ. ಧಮಕಿ ಹಾಕಿದಾಗ ಇವರು ಧಮಕಿ ಹಾಕಿದಾಗ ಆಯಿತು ಅಂತ ಒಪ್ಕೊಂಡಿದ್ದಾರೆ. ಒಪ್ಕೊಂಡು ರಿಜಿಸ್ಟ್ರಿಗೆಲ್ಲ ಒಪ್ಕೊಂಡಾದ್ಮೇಲೆ ಅದು ನಮಗೆ ವಿಚಾರ ಗೊತ್ತಾಗಿ ನಮ್ಮ ಅತ್ತೆ ನನ್ನ ಹತ್ರ ಬಂದು ಹತ್ಕೊಂಡು ಸುಟ್ಕೊಂಡು ಹೇಳಿದ್ರು, ನೋಡಪ್ಪ ಈ ಥರ ಆಗಿದೆ ಅಂದಾಗ ನಮ್ಮ ಅತ್ತೆ ವಿಚಾರವಾದಾಗ ನಾನು ಬಂದ್ವಿ, ನಾನು ನನ್ನ ಅಣ್ಣ ತಮ್ಮದರು ವಿದೇಶಗಳೆಲ್ಲ ಬಂದ್ವಿ, ಆ ಪೇಪರೆಲ್ಲ ಚೆಕ್ ಮಾಡಿಸಿ ಲೀಗಲ್ ಕೊಟ್ವಿ. ಲೀಗಲ್ ನೋಡಾದ್ಮೇಲೆ ಏನು ಪ್ರೆಸೆಂಟ್ವರೆಗೂ ನಮ್ಮ ಅತ್ತೆ ಹೆಸರಲ್ಲಿ ನಮ್ಮ ಭಾವ ಹೆಸರಲ್ಲಿ ಬರ್ತಿದೆ, ಆ ಜಾಗ ನಾವು ಉಳಿಸ್ಬೇಕಂತಲೇ ಬಂದಿದ್ದೀವಿ. ಮತ್ತು ಅವರು ಏನು ಅಗ್ರಿಮೆಂಟ್ ಹೊರಡಿದ್ದಾರೆ, ಅಗ್ರಿಮೆಂಟ್ ಹೊರಡ್ರು ಇವರಿಗೆ ಪದೇ ಪದೇ ಫೋನ್ ಮಾಡಿ ಧಮಕಿ ಹಾಕ್ತಿದ್ದಾನೆ. ನಿನ್ನೆ ಒಂದು 23 3 ಸಮಯದಲ್ಲಿ ನನಗೂ ಫೋನ್ ಮಾಡಿದ್ದ, ಯಾರು ಎತ್ತ ಅಂತ ವಿಚಾರಿಸ್ದ. ವಿಚಾರಿಸಿದ ನಂತರ ಆತ ಮಾತಾಡೋ ರೀತಿ ಯಾವ ಥರ ಇದೆ ಅಂದರೆ ನನಗೂ ಎಲ್ಲ ಗೊತ್ತು, ಎಲ್ಲ ಮಾಡಿಕೊಟ್ಟು ಬಂದಿದ್ದೀನಿ ಹಾಗೆ ಹೀಗೆ ಅಂತ ಮಾತಾಡ್ತಾನೆ. ನಾವು ಕಾನೂನು ಅರಿವು ಇರೋರೆ, ಕಾನೂನು ಚೌಕಟ್ಟಲ್ಲಿರೋರೆ, ಕಾನೂನು ಚೌಕಟ್ಟಿಂದ ಹೊರಗಡೆ ನಾವು ಹೋಗೋದಿಲ್ಲ. ಏನಕ್ಕೆ ರೀಗ್ರ್ಯಾಂಟ್ ಆಗಿದೆ ಅವರಿಗೆ, ಸರ್ಕಾರದಿಂದ ರೀಗ್ರ್ಯಾಂಟ್ ಆದಮೇಲೆ ಅವರಿಗೆ ಸಲ್ಲಬೇಕಾಗಿದ್ದ ಜಾಗನ ಇವರು ಭೂಮಾಫಿದವರು ಕಳ್ಳರೆಲ್ಲ ಹೊಡೆದ್ಬಿಡೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ. ಇದಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ. ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಏನಾದರೂ ನಿಮ್ಮ ಬಳಿ ಬಂದು ಲಕ್ಷ್ಮೀಪತಿ ಆಗಲಿ ಇನ್ನೊಬ್ಬರು ಯಾರು ಬಂದು ಇದನ್ನು ನಿಮಗೆ ಅಗ್ರಿಮೆಂಟ್ಗೆ ಹೋಲ್ಡ್ರಿಗೆ ಕೊಡೋದಾಗಲಿ ಇನ್ನೊಂದಾಗಲಿ ಬಂದಾಗ ದಯವಿಟ್ಟು ಅವಕಾಶ ಮಾಡಿಕೊಡ್ಬಿಡಿ. ಏನು ಇವರು ಇಟ್ಕೆಗೂಡಲ್ಲಿ ಕೆಲಸ ಮಾಡ್ತಿದ್ದಾರೆ ಈ ಬಡವರು, ಆ ಬಡವರಿಗೆ ಅವಕಾಶ ಮಾಡಿಕೊಡಿ, ಬಡವರಿಗೆ ಒಂದು ಒಂದು ನ್ಯಾಯ ದೊರೆಸ್ಕೊಡಿ ಅಂತ ನಾನು ಕೇಳ್ಕೊತೀನಿ. ಒಟ್ಟಿನಲ್ಲಿ ಏನು ತಿಳುವಳಿಕೆ ಇಲ್ಲದ ಈ ಬಡ ಕುಟುಂಬದವರ ಬಳಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನಿಗೆ ಹಣ ನೀಡುತ್ತೇನೆಂದು ಬೆದರಿಕೆ ಹಾಕಿ ಅಗ್ರಿಮೆಂಟ್ ಮಾಡಿಸಿಕೊಂಡ ವ್ಯಕ್ತಿ ಹಣ ನೀಡದೆ ಜಮೀನನ್ನು ಕಬಳಿಸಲು ಮುಂದಾಗಿದ್ದು ಈ ಬಗ್ಗೆ ಕಾನೂನು ಹೋರಾಟ ನಡೆಸಿ ಭೂ ಕಬಳಿಕೆದಾರರಿಂದ ತಮ್ಮ ಭೂಮಿಯನ್ನು ಪಡೆದುಕೊಳ್ಳಲು ಬಡ ಕುಟುಂಬ ಮುಂದಾಗಿದ್ದು ಅಲ್ಲಿಯಾದರೂ ಈ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ಎಂದು ಕಾದು ನೋಡಬೇಕಿದೆ. ಅಂಬರೀಶ್, ಡೆಮಾಕ್ರೆಟಿಕ್ ಟಿವಿ, ಆನೇಕಲ್.